ಹಲೋ ಹಲೋ ಸರ್ ಏನಮ್ಮ ಇದೆಲ್ಲ ಸರ್ ನಮಸ್ತೆ ಸರ್ ಮೀಟ್ ಆಗ್ತೀರಾ ನಾನು ಮೀಟ್ ಮಾಡ್ತೀನಿ ನಿಮ್ಮನ್ನ ನಾನು ಮೈಸೂರಲ್ಲಿ ಇದ್ದೀನಮ್ಮ ಅಂದ್ರೆ ಸೇಮ್ ಅದೇ ಇದರಲ್ಲಿ ಇದ್ದೀರಾ ಅಲ್ಲ ನಾನು ಸೋಚಿದ್ದೆ ನಾವು ನಿನ್ನೆ ಬೆಂಗಳೂರು ನಿಮಗೆ ವೇಟ್ ಮಾಡಿದ್ವಿ ಏನು ಪ್ರಾಬ್ಲಮ್ ಏನಾಯ್ತು ಹೇಳಿ ಸರ್ ಪ್ರಾಬ್ಲಮ್ ಅಂತ ಏನಿಲ್ಲ ಆಕ್ಚುಲಿ ಇದು ನನಗೆ ಒಬ್ರು ಮಲ್ಲೇಶ್ ಅಂತ ಒಬ್ರು ಕೆಲಸ ಮಾಡಿಸ್ತಾರೆ ನನಗೆ ಇದೆಲ್ಲ ಸೋ ಅವ್ರಿಗೆ ಹೋಗಿತ್ತಂತೆ ಈ ತರ ಹಿಂಗ ಆಗ್ತಾ ಇದೆ ಬಟ್ ಇದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋರ ಕಡೆ ಯಾರ ಕಡೆ ಆದ್ರೂ ಹೇಳಿ ಅಂತ ಅಂದ್ರು ನೀವು ಬ್ಯಾಂಕ್ ಅಲ್ಲಿ ನೀವು ಬ್ಯಾಂಕ್ ಈಗ ನೀವು ಬ್ಯಾಂಕ್ ಎಂಪ್ಲಾಯ್ ಅಲ್ಲ ಹಾ ಸರ್ ಇಲ್ಲ ಇಲ್ಲ ಸರ್ ನಾನು ಬ್ಯಾಂಕ್ ಎಂಪ್ಲಾಯೇನೆ ಯಾವ ಬ್ಯಾಂಕ್ ಅಂದ್ರೆ ಏನಂತ ಅಂದ್ರೆ ನಂದು ಅಶೋಕ ಪಿಲ್ಲರ್ ಬ್ರಾಂಚ್ ಬರುತ್ತೆ ಬಟ್ ನಂದು ಏನಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಪಾಟ್ ವೆರಿಫಿಕೇಶನ್ ತರ ಬರುತ್ತೆ ನಮ್ದು ಬಟ್ ಅವ್ರು ಮಲ್ಲೇಶ್ ಅನ್ನೋರು ಏನ್ ಮಾಡಿದ್ರು ಅವ್ರ ಹತ್ರ ಈ ತರ ಹೋಗಿತ್ತಂತೆ ಸರ್ ಯಾರು ಏನು ಅನ್ನೋದ್ ಬೇಕಾದ್ರೆ ನೀವು ಅವ್ರ ನಂಬರ್ ಕೊಡ್ತೀನಿ ಅವ್ರನ್ನ ವಿಚಾರಿಸ್ಕೊಳ್ಳಿ ಬೇಕಾದ್ರೆ ಯಾರು ಮಲ್ಲೇಶ್ ಅವ್ರು ಈಗ ಏನಾಗಿದೆ ಗೊತ್ತಮ್ಮ ಏನಾಗಿದೆ ಗೊತ್ತಾ ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ನೀವು ಯಾರು ಏನ್ ಹೇಳಿದ್ದಾರೆ ಏನಕ್ಕೆ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಟ್ ನೀವು ಏನ್ ಮಿಸ್ಟೇಕ್ ಮಾಡಿದ್ರೆ ಗೊತ್ತಾ ಒಂದ್ ನಿಮಿಷ ನಿನ್ನೆ ಸರ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ನನ್ನ ಮಾತು ನಾನ್ ದರ್ಶನ್ ಅವ್ರನ್ನೇ ಮೀಟ್ ಮಾಡ್ಬೇಕು ಇನ್ಫ್ಯಾಕ್ಟ್ ನೀವು ಅಲ್ಲಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನನಗೆ ಗೊತ್ತಿತ್ತು ಆಕ್ಚುಲಿ ನಮ್ದು ಆಕ್ಚುಲಿ ಅವ್ರು ಹೇಳಿದಾರೋ ಏನೋ ಗೊತ್ತಿಲ್ಲ ನಮ್ದು ನಾವು ದೂರ ಆಗಿ ಒಂದು 8 ಇಯರ್ಸ್ 7 ಇಯರ್ಸ್ ವರ್ಗೂ ಆಗಿ ಹೋಯ್ತು ನಮ್ಗೆ ಸೊ ನಮ್ಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ ನಾನೇ ನನ್ನ ಮಗುನ ನಾನೇ ನೋಡ್ಕೊಂಡು ನಾನೇ ಮಾಡ್ತಾ ಇರೋದೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ಸೊ ಏನಂತ ಅಂದ್ರೆ ನನ್ಗೆ ಯಾವ್ದೋ ಒಂದು ಕೆಲಸ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಇಲ್ಲ ಅಂತ ಅಂದಾಗ ನಾನೇ ಕೆಲಸ ಮಾಡ್ಬೇಕು ನಾನೇ ಅವನನ್ನ ನೋಡ್ಕೊಬೇಕು ಓದಿಸ್ಬೇಕು ಅಂತ ಬಂದಾಗ ನಾನು ಒಬ್ರ ಹತ್ರ ಕೆಲ್ಸಕ್ಕೆ ಹೋಗಿದಂತ ನಿಜ ಬಟ್ ಅವ್ರು ಈ ತರ ಎಲ್ಲ ಅವ್ರ ಕಾಂಟ್ಯಾಕ್ಟ್ ಗಳಿದೆ ಇದು ಇಷ್ಟ ಆಗುತ್ತೆ ಇಷ್ಟು ಅಂತ ಆಮೇಲೆ ನನ್ಗೆ ಇವಾಗ ಇವಾಗ ಗೊತ್ತಾಗ್ತಿದೆ ನೀವ್ ಏನ್ ಗೊತ್ತಾ ನಿನ್ನೆ ಆಯ್ತು ಇಷ್ಟ ಎಲ್ಲ ಆಯ್ತಲ್ಲ ನೀವು ಸೀತಾ ಬಂದು ನಿಜ ಹೇಳ್ಬೇಕಿತ್ತು ನೀವು ಏನಕ್ಕೆ ಇದು ಮಾಡಿದ್ರ ದೊಡ್ಡ ವಿಷಯ ಏನಕ್ಕೆ ಮಾಡಿದ್ರ ಇವಾಗ ಏನಾಗಿದೆ ಗೊತ್ತಾ ಅಮ್ಮ ನಾ ಈಗ ನಾನು ಹೇಳದ್ ಕೇಳಮ್ಮ ಈಗ ನಾನು ಹೇಳದ್ ಕೇಳಿ ಈಗ ನಾನು ಹೇಳದ್ ಕೇಳಿ ಇವಾಗ ಏನಾಗಿದೆ ಗೊತ್ತಾ ಅಲ್ಲಿ ಅಲ್ಲಿ ಉಮಾಪತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ಮೈಸೂರಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ದರ್ಶನ್ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಯಾರು ಇದರಲ್ಲಿ ನಿಜ ಹೇಳ್ತೀನಿ ಯಾರು ಎಷ್ಟು ಇದು ನಿಜ ಫೈಂಡ್ ಔಟ್ ಮಾಡೋಕ್ಕೆ ಯಾರು ಎಷ್ಟು ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ ಓಕೆನಾ ಈಗ ಅಲ್ಲಿ ಉಮಾಪತಿ ಅವ್ರು ಏನು ಮಾಡ್ತಾರೆ ಅವ್ರು ಹೆಂಗೆ ಪ್ರೆಷರ್ ಆಗ್ತಾರೆ ನಂಗೆ ಗೊತ್ತಿಲ್ಲ ದರ್ಶನ್ ಸರ್ ಕೇಸ್ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತು ಯಾರು ಅದನ್ನು ಲೈಟ್ಲಿ ತಗೊಳ್ಳಲ್ಲ ಮತ್ತೆ ನೀವೇನ್ ಗೊತ್ತಮ್ಮ ನೀವೇನ್ ಗೊತ್ತಾ ಸಿಂಪಲ್ ಆಗಿ ನೀವೇನ್ ಗೊತ್ತಾ ನೀವು ಸಿಂಪಲ್ ಆಗಿ ದರ್ಶನ್ ಸರ್ಗೆ ಫೋನ್ ಮಾಡ್ಬಿಟ್ಟು ಸ್ವಲ್ಪ ಫೋನ್ ಮಾಡ್ದಕ್ಕೆ ಹರ್ಷ ಅವರೆಲ್ಲ ನಿನ್ನೆ ಬಂದಿದ್ರು ನೀವು ಬಂದು ನಿಜ ಹೇಳ್ಬಿಡ್ಬೇಕಾಗಿತ್ತು ಏನಿದ್ರು ಮತ್ತೆ ಮತ್ತೆ ಅಷ್ಟೇ ಏನ್ ಗೊತ್ತಾ ನೀವು ಈಗ ಒಂದ್ ಈಗ ನಾನು ಹೇಳೋ ವಿಷಯ ಕೇಳಿ ಅಮ್ಮ ಈಗ ಎರಡಿದೆ ಒಂದ್ ಅಮ್ಮ ಮಧು ಅಂತ ಬಂದಿದ್ರಲ್ಲ ಸರ್ ಯಾರು ಅವ್ರು ಆಕ್ಚುಲಿ ಮಧು ಅಂತ ನನ್ ಜೊತೆ ಬಂದಿದ್ರಲ್ಲ ಅವರು ಡಿಸಿ ಆಫೀಸ್ ಅಲ್ಲಿ ಕೆಲಸ ಮಾಡೋದು ಅವ್ರು ಕೂಡ ಪಾಪ ಏನೋ ದರ್ಶನ್ ಸರ್ ಅವ್ರ ಫಾರ್ಮ್ ಹೌಸ್ ಅಂತ ಅವರು ಬಂದಿದ್ದು ಪಾಪ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಈಗ ನಾನೇನ್ ಹೇಳ್ತಿರೋದು ಗೊತ್ತಮ್ಮ ನಿಮ್ ಫೋನ್ ನಂಬರ್ ಗಳಿವೆ ನಿಮ್ಮ ಗಾಡಿ ನಂಬರ್ ಇದೆ ನಿಮ್ಮ ಕಾರ್ ರಿಜಿಸ್ಟ್ರೇಷನ್ ನೀವು ಗಾಡಿ ಬಂದಿರೋ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ನಮ್ಮ ಹತ್ರ ಇದೆ ನಿಮ್ಮ ಫೋನ್ ನಂಬರ್ ಗಳಿದೆ ಏನ್ ಗೊತ್ತಾ ಅರ್ಧ ಗಂಟೆಯಲ್ಲಿ ಬೇಕಿದ್ರೆ ಬಂದು ನಿಮ್ಮನ್ನ ಕರ್ಕೊಂಡ್ಬರ್ತಾರೆ ಈಗ ನಿಜ ನಿಜ ಆಯ್ತಮ್ಮ ಆಯ್ತು ಈಗ ಕೇಳಿ ನಾನು ಹೇಳಿ ಕೇಳಿ ಈಗ ನೀವೀಗ ಏನ್ ಗೊತ್ತಾ ಒಂದ ನೀವು ಏನೂ ತಪ್ಪು ಮಾಡಿಲ್ವಾ ನೀವು ಬಂದ್ಬಿಟ್ಟು ನಿಜ ಹೇಳಿ ನೀವೇನೋ ಚಿಕ್ಕ ಮಿಸ್ಟೇಕ್ ಮಾಡಿದ್ರೆ ಯಾರೋ ಮಾತು ಕೇಳ್ಕೊಂಡು ಏನೋ ಮಾಡಿದಿರಾ ನೀವು ಏನು ಗೊತ್ತಾ ನೀವು ಏನಿದ್ರು ನಿನ್ನೆ ದರ್ಶನ್ ಸರ್ ಏನು ಹೇಳಿದ್ರು ಗೊತ್ತಾ ಆ ಅಮ್ಮ ಬಂದು ನಿಜ ಹೇಳಿದರೆ ನಿಜ ಹೇಳಿಬಿಟ್ಟು ಹೋಗಲಿ ನಾವು ಯಾವುದೇ ಕಾರಣಕ್ಕೆ ಅವರಿಗೆ ತೊಂದರೆ ಮಾಡಲ್ಲ ದರ್ಶನ್ ಸರ್ ಯಾವ ಥರ ಅಂದರೆ ಯಾರಿಗೂ ತೊಂದರೆ ಮಾಡಲ್ಲ ಅವರು ನಿಮಗೂ ಗೊತ್ತು ಓಕೆ ನಿಮಗೆ ನೀವು ಹೊರಗಡೆಯಿಂದ ಬಂದವರಿಗೆ ನಿಮಗೆ ನಂಬರ್ ಕೊಟ್ಟು ದರ್ಶನ್ ಸರ್ ಹೇಳಿದ್ದಾರೆ ಯಾವುದೇ ತೊಂದರೆ ಇದೆ ನಂಗೆ ಫೋನ್ ಮಾಡಮ್ಮ ಅಂತ ಹೇಳಿದ್ದಾರೆ ಸರಿನಾ ಇಲ್ಲಾಂದ್ರೆ ದರ್ಶನ್ ಸರ್ ಅಷ್ಟು ದೊಡ್ಡ ಸ್ಟಾರ್ ಯಾರಿಗಾದ್ರು ನಂಬರ್ ಕೊಡ್ತಾರೆ ಏನಕ್ಕೆ ಕೊಟ್ಟಿರೋದು ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನಂಗೆ ಫೋನ್ ಮಾಡಮ್ಮ ಅಂತ ನನ್ನ ಮಾತು ಕೇಳಿ ಈಗ ಕುಮಾರ್ ಅವ್ರು ನಮ್ಮ ಜೊತೆ 8 ವರ್ಷದಿಂದ ಕೆಲಸ ಮಾಡ್ತಾರೆ ಯಾವುದೇ ಕಾರಣಕ್ಕಮ್ಮ ಯಾವುದೇ ಕಾರಣಕ್ಕೆ ನಿಮ್ಗೆ ತೊಂದರೆ ಆಗದಂಗೆ ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಕುಮಾರ್ ಹತ್ರ ಕೇಳಿ ನಾನು ಯಾವ ಥರ ಅಂತ ಯಾವುದೇ ಕಾರಣಕ್ಕೆ ಹಾಂ ನಿಮ್ಗೆ ತೊಂದರೆ ಆಗದಂಗೆ ನಾನು ನೋಡ್ಕೊ ಬಟ್ ನೀವು ಏನು ನಿಜ ಇದೆ ನಿಜ ಹೇಳ್ಬೇಕು ಯಾಕಂದ್ರೆ ನಿಜ ಸಿಗೋವರೆಗೆ ನಿಜವಾಗ್ಲೂ ಹೇಳ್ತೀನಿ ನನ್ ಮಗುನೇ ಪ್ರಪಂಚ ಬೇಕಾದ್ರೆ ಕುಮಾರ್ನ ಕೇಳಿ ಅವ್ರಿಗೂ ನನ್ಗೂ ನನ್ ಮಗುನೇ ಇಲ್ಲ ನಮ್ಗೆ ಬಟ್ ನನ್ಗೆ ಈ ವಿಚಾರನೇ ನನ್ ಗೊತ್ತಿಲ್ಲ ಸರ್ ಹೋಗಿ ವೆರಿಫಿಕೇಶನ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ನಾನು ಬಂದಿದ್ದು ಅಷ್ಟೇ ಸರ್ ಮತ್ತೆ ಮತ್ತೆ ರಾಕೇಶ್ ಶರ್ಮ ಅವ್ರು ಬಂದಿದ್ರು ಡಾಕ್ಯುಮೆಂಟ್ಸ್ ಕೊಟ್ರಂತ ಹೇಳಿದ್ರಂತೆ ನೀವು ಅವ್ರ ಹತ್ರ ಹೋಗಿ ಅವರೆಲ್ಲ ಮಾತಾಡಿದಾರಂತೆ ಸತ್ಯವಾಗ್ಲೂ ಗೊತ್ತಿಲ್ಲ ಇವನ್ ರಾಕೇಶ್ ಶರ್ಮಾ ನಿಮ್ಗೆ ಹೇಳಿದೆ ಗೊತ್ತಾ ರಾಕೇಶ್ ಶರ್ಮಾ ಅವ್ರ ನಂಬರ್ ಇಂದ ಪಾಪ ನನ್ ಕಾಲೇ ಮಾಡಿಲ್ಲ ಓಕೆ ನೀವು ನಿಜ ಹೇಳಿ ನೀವು ಏನ್ ಕೆಲಸ ಮಾಡೋದಲ್ಲಿ ಇನ್ನೊಂದು ಕುಮಾರ್ ಅವ್ರಿಗೂ ಗೊತ್ತದು ಅವ್ರು ಸ್ವಲ್ಪ ಈ ತರ ಎಲ್ಲ ಟ್ರಬಲ್ ಗಳು ಮಾಡ್ತಾರೆ ಸರ್ ಆಕ್ಚುಲಿ ನಮ್ಗೇನಂತ ಅಂದ್ರೆ ನಮ್ ಕೆಲಸಗಳು ನಮ್ಗೇನೋ ಮಗುದು ಅಡ್ಮಿಷನ್ ಮಾಡಿಸೋದು ನಾನು ಇನ್ನೊಂದು ಏನಕ್ಕೆ ಎದ್ರಿ ನಾನು ಬಂದಿಲ್ಲ ಅಂತಂದ್ರೆ ನಾನು ಕುಮಾರು ಇಲ್ಲದೆ ನಾನು ಬರೀ ನಮ್ಮ ಅಪ್ಪ ಅಮ್ಮನ ಹತ್ರ ಅಷ್ಟೇ ಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ ಉಮಾಪತಿ ಸರ್ ನಿಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು ಸರ್ ಉಮಾಪತಿ ಸರ್ ಬಂದು ನಮ್ಗೆ ಎಫ್ ಪಿ ಫ್ರೆಂಡ್ ಅವ್ರು ಅಷ್ಟೇ
ಎಫ್ಬಿ ಫೇಸ್‌ಬುಕ್ ಅಲ್ಲಿ ಸ್ವಲ್ಪ ಫ್ರೆಂಡ್ ಆಗಿದ್ದೆ ಅಷ್ಟೇ ನನಗೆ. ದೀಪು ಸರ್ ಅಂತ ಪರಿಚಯ ನಿಮಗೆ? ದೀಪು ಸರ್ ಅಂತ ಪರಿಚಯ ಯಾರು? ದೀಪು ಸರ್ ಪೂಜಾರ. ದೀಪು 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 ಅವರು. ದೀಪು ಯಾರು ಸರ್? ಉಮಾಪತಿ ಅವರ ಬ್ರದರ್ ಪರಿಚಯ ನಿಮಗೆ? ಅದೇ ಅವರದ ಅಕೌಂಟ್ ಏನ ಜಯನಗರದಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಸರ್. ಅದರ ಬಗ್ಗೆ ನಾನು ಕನ್ಫರ್ಮ್. ನಿಮಗೆ ನಿಮಗೆ ಈಗ ಉಮಾಪತಿ ಅವರ ಬ್ರದರ್ ಪರಿಚಯನಾ? ಇಲ್ಲ ಸರ್ ಇಲ್ಲ. ಓಕೆ, ನೀವು ಡೈರೆಕ್ಟ್ ಉಮಾಪತಿ ಸರ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ನಾನು ಡೈರೆಕ್ಟ್ ಆಗಿ ಏನಾಯ್ತು ಅಂತಂದ್ರೆ ಸರ್ ಕೂಡ ನಾನು ಅವರು ನಾರ್ಮಲ್ ಆಗಿ ಮೆಸೇಜ್ ಮಾಡ್ತಾ ಇದ್ವಿ. ಬಟ್ ಈ ವಿಚಾರ ಒಂದ್ಸರಿ ಬಂತು. ಮಲ್ಲೇಶ್ ಸರ್ ಅಂತ ಅವ್ರು ಹೇಳಿದ್ರು, ಅಮ್ಮ ಯಾವ್ದೋ ಒಂದ್ ಈ ತರ ಮೈಸೂರು ಸೋಷಿಯಲ್ ಅಲ್ಲಿ ನಾಲ್ಕ್ ಜನ ಏನೋ ಪಾರ್ಟ್ನರ್ ಇದಾರಂತೆ, ಒಂದ್ಸರಿ ಅಲ್ಲಿ ವೆರಿಫಿಕೇಶನ್ ಹೋಗ್ಬಿಟ್ಟು ಬನ್ನಿ, ಆಮೇಲೆ ನೋಡೋಣ. ಏನೋ ದರ್ಶನ್ ಸರ್ದು ಗ್ಯಾರಂಟರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಅದು ಸರ್ ಇನ್ನೊಂದ್ ನೋಡಿ, ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿದಾರೆ ಅಷ್ಟೇ. ಸೊ ಅದಕ್ಕೆ ನೀವು ಉಮಾಪತಿ ಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ? ಅವ್ರ ನಂಬರ್ ಇತ್ತು ಸರ್ ನನ್ನ ಹತ್ರ. ಹಂಗಾಗಿ ನಾನು ಹೋಗಿ ಅವ್ರ ಹತ್ರ, ಸರ್ ಈ ತರ ಹಿಂಗ್ ಇದೆಯಂತೆ ನಿಮ್ ಫ್ರೆಂಡ್, ನಾನು ಸರ್ ಸತ್ಯವಾಗ್ಲಿ ಉಮಾಪತಿ ಸರ್ ನ ಕೇಳಿ ನಾನು ಒಂದಿನಕ್ಕೂ ಸರ್ ದರ್ಶನ್ ನ ಮೀಟ್ ಮಾಡಿಸಿ ಅಥವಾ ದರ್ಶನ್ ಸರ್ ನಂಬರ್ ಕೊಡಿ ಅಥವಾ ದರ್ಶನ್ ಸರ್ ಕಾಲ್ ತಗೊಳ್ಳಿ, ನಾನು ಪ್ರತಿಯೊಂದು ನಾನು ಏನು ಹೇಳಿಲ್ಲ ಸರ್. ನಾನು ಸತ್ಯವಾಗ್ಲೂ ನಾನು ಏನಂದ್ರೆ ಏನು ಹೇಳಿಲ್ಲ. ನೀವು ಉಮಾಪತಿ ಸರ್ ಫೋನ್ ಮಾಡ್ಬಿಟ್ಟು ಸರ್, ಇದು ಆಕ್ಚುಲಿ ಒಂದ್ ವೀಕ್ ಬ್ಯಾಕ್ ಅನ್ಸುತ್ತೆ, ಫೋನ್ ಮಾಡ್ಬಿಟ್ಟು ನಾನು ಹೇಳಿದೆ ಸರ್ ಈ ತರ ಏನೋ ಇದೆ, ಮಿಸ್ಟೇಕ್ ಇದೆ. ಬಟ್ ಇದು ನನಗೂ ಕನ್ಫರ್ಮ್ ಸರ್, ಆಸ್ ಎ ನಾನು ಒಬ್ಳು ಆರ್ಡಿನರಿ ಲೇಡಿ, ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ನನ್ಗೆ ಹೆಂಗ್ ಸಿಗುತ್ತೆ ಸರ್? ಓಕೆ ಓಕೆ, ಅದ್ ಒಂದ್ ಅರ್ಥ ಮಾಡ್ಕೊಳ್ಳಿ. ಅಥವಾ ನಿಮಗೆ ಬಂದು ಅವತ್ತು ನಾನು ಆಕ್ಚುಲಿ ಬಂದಿದ್ದೆ, ಅವರು ವಿಠಲ್ ರಾಯ್ ಅಂತನ ಯಾರೋ ಕಾಲ್ ಮಾಡಿಸಿ ನಾನು ಒಳಗಡೆ ಹೋಗಿ ನೋಡ್ಕೊಂಡ್ ಬಂದೆ ನಾನು ಅವತ್ತು. ಅದು ಕೂಡ ಈಗ ನನ್ ಯಾರು ಅನ್ನೋದೇ ನನ್ ಒಂಥರ ಚಿಕ್ಕ ಹುಳ ಅನ್ನೋದು ಅಂತ ಅನ್ಕೊಬಹುದು. ಈಗ ನನ್ ಗೊತ್ತೇ ಇಲ್ಲ, ಈಗ ನಿಮ್ಮಗಳನ್ನೆಲ್ಲ ಎದ್ರಾಕೊಂಡು ನಮ್ ಲೈಫ್ ಮಾಡಕ್ಕಾಗತ್ತೆ ಸರ್? ಅಮ್ಮ ಎದ್ರಾಕೊಳ್ಳೋದಲ್ಲ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾರನ್ನ ಬೇಕಾದ್ರೆ ಎದ್ರಾಕೋಬಹುದು. ನೀವು ಮಿಸ್ ಈಗ ಹೀಗ ಗೊತ್ತೋ ಏನೋ ತಪ್ಪು, ಈಗ ಏನೋ ಒಂದ್ ಚಿಕ್ ಮಿಸ್ಟೇಕ್ ಏನ್ ಗೊತ್ತಾ ನಿಮ್ ಕಡೆಯಿಂದ? ಮಲ್ಲೇಶ್ ಅವ್ರ ಡೀಟೇಲ್ಸ್ ಕೊಡ್ತಿರೋದಂತ ಮಗುಮೇಲೆ ಹಣ ಕೇಳ್ತಿದ್ರ ನೀವು? ಕುಮಾರ್ ಕೇಳಿ ಮಲ್ಲೇಶ್ ಅವ್ರ ಈ ತರ ಮಾಡಿಸ್ತಾರ ಅಂತ? ನೀವು ನಿಮ್ ಮಗು ಮೇಲೆ ಹಣಕ್ಕೆ ಯಾರು ನಿಮ್ಗೆ ಇದು ಮಾಡಕ್ ಹೇಳಿದ್ ಅಂತ ಹೇಳಿ ನನ್ಗೆ ಅಷ್ಟೇ ಸರ್. ನನಗೆ ನನ್ನ ಮಗು ಮೇಲಾಣೆ, ನನ್ನ ಮಗು, ನನ್ನ ಪ್ರಪಂಚನೇ ನನ್ನ ಮಗು, ನನ್ನ ಮಗು ಮೇಲಾಣೆ ಕೇಳಿದ್ದು ಮೈಸೂರು ಸೋಷಿಯಲ್ ಹತ್ರ ಹೋಗಿ ಈ ವರ್ಷ ಮೇಲೆ ಅಂತ ಅವ್ರ ಪ್ರಾಪರ್ಟಿ. ಯಾರು 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 ಅಂತ ನಿಮ್ಮ ಮಗು ಮೇಲೆ ಹಣಕ್ಕೆ ಬಿಟ್ಟು ಯಾರು ಹೇಳಿದ ಅಂತ ಹೇಳಿ ಮೇಡಮ್? ಯಾರು? ಮಲ್ಲೇಶ್ ಅಂತ ಸರ್. ಅವ್ರ ನಂಬರ್ ಕೊಡಿ ನನಗೆ, ನಾನು ಇವಾಗ ಕಳ್ಸ್ಕೊಡ್ತೀನಿ ಸರ್ ನಿಮಗೆ. ನಾನು ಅವ್ರಿಗೆ ಫೋನ್ ಮಾಡಿ ಡೈರೆಕ್ಟ್ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಒಂದ್ ವಿಷಯ ಹೇಳ್ತೀನಿ ನಿಮ್ಗೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಪಾಪ ಮಧುರ ತಾಯಿ ತುಂಬಾನೇ ಪೀಪಿಲ್ ಹೋಗ್ಬಿಟ್ಟು ತುಂಬಾ ಫೋನ್ ಮಾಡ್ಬಾ, ನನ್ ಮಗನೇ ಎಲ್ಲ ಕಣಮ್ಮ, ಇದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ, ಅವ್ನ ದರ್ಶನ್ ನೋಡ್ಬೇಕು ಅಂತ ಬಂದ್ಬಿಟ್ಟಿದ್ದಾನೆ. ಆಕ್ಚುಲಿ ಅವ್ರು ಸ್ಟೇಟ್ ಗವರ್ಮೆಂಟ್ ಡಿಸಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರ ಹುಡುಗ. ಇವಾಗ ಏನ್ ಗೊತ್ತಮ್ಮ, ಇದು ನಿಜ ಹೊರಗೆ ಬರೋದು, ಯಾವುದೇ ಕಾರಣಕ್ಕೆ ಯಾರು ಸುಮ್ನೆ ಕೂರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ನೀವು ನಿಜ ಹೇಳ್ಬಿಟ್ರೆ ನಿಮ್ಮನ್ನ ಯಾರು ಕರೆಯಲ್ಲ, ನನ್ನ ಜವಾಬ್ದಾರಿ. ಸರ್ ನಂದು ಏನು ತಪ್ಪಿಲ್ಲ ಸರ್, ಅವ್ರು ಹೋಗಿ ಇದ್ಯಾ ಇಲ್ವಾ ವಿಚಾರಿಸ್ಕೊಂಡ್ ಬನ್ನಿ ಅಂದ್ರು ನಾನು ಬಂದಿದ್ದೀನಿ ಇಷ್ಟೇ ಸರ್. ಇದ್ರ ಮೇಲೆ ನನ್ಗೆ ಉಮಾಪತಿ ಸರ್ ಹತ್ರ ಹೇಳಕ್ಕೆ ಯಾರು ಹೇಳಿದ್ರು? ಉಮಾಪತಿ ಸರ್ ಹೇಳಕ್ಕೆ ಯಾರು ಹೇಳಿದ್ರು? ನಾನೇ ಹೋಗಿದ್ದೆ ಸರ್, ಅದು ಬೇರೆ ಯಾರು ಹೇಳಿಲ್ಲ. ಸತ್ಯವಾಗ್ಲೂ ನಾನು ಒಪ್ಕೊಂತೀನಿ. ಉಮಾಪತಿ ಸರ್ ಹತ್ರ ಏನಕ್ಕೆ ಹೋದೆ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಕ್ಲೋಸ್ ಇದ್ರಲ್ವಾ, ಹಂಗಾಗಿ ಒಂದು ಫೇವರ್ ಆಗ್ಲಿ ಅಂತ ಸರ್. ಉಮಾಪತಿ ಸರ್ ನಿಮ್ದು ಫೇಸ್ಬುಕ್ ಫ್ರೆಂಡ್ ಆ ತರ ಹೋಗಿದ್ರು? ಹೌದು ಸರ್, ಬೇರೆ ಏನು ಇಲ್ಲ ಸರ್. ಓಕೆ ಓಕೆ ಅಮ್ಮ, ನನಗೆ ಮಲ್ಲೇಶ್ ಅವ್ರ ನಂಬರ್ ಇಮಿಡಿಯೇಟ್ ಕಳ್ಸಿಕೊಡಿ ಈಗ. ಹಾ ಸರಿ ಸರ್, ಕಳ್ಸ್ಕೊಡಿ. ಓಕೆ ಓಕೆ.